ವೀಕ್ಷಕರೇ, ಸಿಂಹ ರಾಶಿಯ ಬಹುಮುಖ್ಯವಾಗಿರ್ತಕ್ಕಂತಹ ಆಗಸ್ಟ್ ತಿಂಗಳ ಮಾಸ ಭವಿಷ್ಯ. ಆಗಸ್ಟ್ ತಿಂಗಳಲ್ಲಿ ಸಿಂಹರಾಶಿಯವರಿಗೆ ಏನು ಫಲ ಸಿಗ್ತಾ ಇದೆ, ಏನು ಪ್ರಯೋಜನ ಇದೆ, ಏನು ಲಾಭವಿದೆ, ಏನು ಎಚ್ಚರಿಕೆಗಳನ್ನು ಅನುಸರಿಸಿದಾಗ ಸಕ್ಸಸ್ ಅನ್ನುವಂಥದ್ದು ಸಿಗುತ್ತೆ, ಧನಪ್ರಾಪ್ತಿ ಯೋಗ ಇದೆಯಾ, ಬಹಳಷ್ಟು ಇಂಟ್ರೆಸ್ಟಿಂಗ್ ಆಗಿರ್ತಕ್ಕಂಥ ವಿಚಾರ. ವಿಡಿಯೋದ ಕೊನೆಯಲ್ಲಿ ಅದ್ಭುತವಾದ ಪರಿಹಾರಗಳು ಈ ವಿಡಿಯೋದಲ್ಲಿ ನಿಮ್ಗೆ ಸಿಗ್ತಾ ಇರತಕ್ಕಂಥದ್ದು. ನಾವು ಒಂದಿಷ್ಟು ಸ್ಪಷ್ಟವಾಗಿ ತಿಳಿಯೋ ತರ ಸುಲಭವಾಗಿ ತಿಳಿಸುವಂತಹ ಪ್ರಯತ್ನ ಈ ವಿಡಿಯೋದಲ್ಲಿ ಮಾಡ್ತಾ ಇರತಕ್ಕಂಥದ್ದು. ವಿಡಿಯೋ ಕೊನೆ ತನಕ ನೋಡಿ ಅನ್ನುವಂತ ಮಾತನ್ನ ಹೇಳ್ತಾ ತಡ ಮಾಡಬೇಡ, ವಿಡಿಯೋ ಸ್ಟಾರ್ಟ್ ಮಾಡೋಣ. ನಿಮ್ಮ ಹತ್ರ ಒಂದು ರಿಕ್ವೆಸ್ಟ್, ಫಸ್ಟ್ ಟೈಮ್ ಚಾನಲ್ ನೋಡ್ತಾ ಇದ್ರೆ, ಬಹಳ ದಿನಗಳಿಂದ ಚಾನಲ್ ನೋಡ್ತಾ ಇದ್ರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದ್ರೆ ದಯವಿಟ್ಟು ಈ ಕೂಡಲೇ ಈ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಐಕನ್ ಪ್ರೆಸ್ ಮಾಡ್ಕೊಳ್ಳಿ, ಫೇಸ್ಬುಕ್ ಅಲ್ಲೂ ನಮ್ ಚಾನಲ್ ಸಿಗ್ತಾ ಇದೆ, ಫಾಲೋ ಮಾಡ್ಕೊಳ್ಳಿ ಅನ್ನುವಂತ ಮಾತನ್ನ ಹೇಳ್ತಾ. ವೀಕ್ಷಕರೇ, ನಿಮಗ್ ಗೊತ್ತಿರೋ ಹಾಗೆ ಸಿಂಹ ರಾಶಿಯ ಜನ್ಮ ನಕ್ಷತ್ರಗಳು ಮಕರ ನಕ್ಷತ್ರದ ನಾಲ್ಕು ಚರಣ, ಉಬ್ಬ ನಕ್ಷತ್ರದ ನಾಲ್ಕು ಚರಣ, ಉತ್ತರ ನಕ್ಷತ್ರದ ಮೊದಲನೇ ಚರಣ ಸೇರಿರ್ತಕ್ಕಂತಹ ಸಿಂಹ ರಾಶಿ ಅಂಡರ್ ನಲ್ಲಿ ಬರ್ತವೆ ಈ ಎಲ್ಲ ನಕ್ಷತ್ರಗಳು. ಇನ್ನು ಮಿತ್ರ ರಾಶಿ ಬಂದು ಮೇಷ, ಮಿಥುನ, ಕನ್ಯಾ ಆದ್ರೆ ಶತ್ರು ರಾಶಿ ವೃಷಭ, ತುಲಾ, ಕುಂಭ ರಾಶಿ ಆಗಿರತಕ್ಕಂಥದ್ದು ಈ ಒಂದು ಸಿಂಹರಾಶಿಗೆ. ಸಿಂಹರಾಶಿಯವ್ರ ಅಂದ ತಕ್ಷಣ ಕೇಳ್ಬೇಕಾ, ಗತ್ತು, ಗಾಂಭೀರ್ಯ, ರಾಜಂತರ ಜೀವನ, ಯಾಕಂತಂದ್ರೆ ಬಹಳಷ್ಟು ಮಹತ್ವಾಕಾಂಕ್ಷೆಗಳು, ಅತಿಯಾಗಿರ್ತಕ್ಕಂಥ ಭೋಗಿಗಳು ಕೂಡ ಆಗಿರ್ತಕ್ಕಂಥದ್ದು ಸಿಂಹರಾಶಿಯವರು. ಇಂತಹ ಸಿಂಹರಾಶಿಯವರಿಗೆ ಈ ಆಗಸ್ಟ್ ತಿಂಗಳಲ್ಲಿ ನೋಡಿ ಕೆಲವೊಂದು ಉತ್ತಮವಾಗಿರ್ತಕ್ಕಂಥ ಪೊಸಿಷನ್ ಅಲ್ಲಿ ಇರ್ತೀರಿ. ಸಮಸ್ಯೆಗಳು ಏನೇ ಇರಲಿ, ಕಷ್ಟ ಏನೇ ಇರಲಿ, ತೊಂದರೆಗಳು ಏನೇ ಇದ್ರೂ ಕೂಡ ಬೇರೆಯವರಿಗೆ ಕಂಪೇರ್ ಮಾಡಿದಾಗ ಪರವಾಗಿಲ್ಲ ಅನ್ನುವಷ್ಟ್ರ ಮಟ್ಟಕ್ಕೆ ಏನೋ ದುಡ್ಡು ಬರ್ತಾ ಇದೆ, ಏನೋ ಕೆಲಸ ನಡೀತಾ ಇದೆ, ಹಂಗು ಹಿಂಗು ಕಷ್ಟ ಪಟ್ಕೊಂಡು ಮಾಡ್ತಾ ಇದ್ದೀರಿ. ನೋಡಿ, ಸಕ್ಸಸ್ ಅನ್ನುವಂಥದ್ದು ಸುಲಭವಾಗಿ ಸಿಗುವಂತ ವಸ್ತು ಅಲ್ಲ, ಯಾಕಂದ್ರೆ ನಿರಂತರವಾಗಿರ್ತಕ್ಕಂಥ ಪ್ರಯತ್ನದಿಂದ ಮಾತ್ರ ಸಕ್ಸಸ್ ಸಿಗೋದಕ್ಕೆ ಸಾಧ್ಯ ಇದೆ ಜೀವನದಲ್ಲಿ. ಆದ್ರೆ ಇಲ್ಲಿ ನಾನು ಮುಖ್ಯವಾಗಿರ್ತಕ್ಕಂಥ ವಿಷಯ ಹೇಳೋದೇನಂತಂದ್ರೆ, ನಿಮಗೆ ಬಂದಿರತಕ್ಕಂಥ ದುಡ್ಡನ್ನ ನೀವು ಎಚ್ಚರಿಕೆಯಿಂದ ಖರ್ಚು ಮಾಡಬೇಕಾಗತ್ತೆ, ಎಚ್ಚರಿಕೆಯಿಂದ ಬಳಕೆಯನ್ನ ಮಾಡಬೇಕಾಗತ್ತೆ. ಬಹಳಷ್ಟು ಆಯಾಮಗಳಲ್ಲಿ ಇದನ್ನ ವಿಚಾರ ಮಾಡಬೇಕಾಗಿದೆ. ಇವತ್ತು ನೋಡಿ, ಬಹಳಷ್ಟು ಜನರಿಗೆ ದುಡ್ಡು ಬರ್ತಾ ಇದೆ, ಅನವಶ್ಯಕವಾಗಿ ಖರ್ಚಾಗುತ್ತೆ, ಮನೆ ಖರ್ಚಿರುತ್ತೆ, ಜವಾಬ್ದಾರಿ ಇರುತ್ತೆ, ಕಮಿಟ್ಮೆಂಟ್ಗಳಿರ್ತವೆ, ಒಂದು ಹೊರೆ ಇರುತ್ತೆ, ರೆಸ್ಪಾನ್ಸಿಬಲ್ ಆಗಿರ್ತಕ್ಕಂಥ ವ್ಯಕ್ತಿಗಳ ನೀವು ಆಗಿರ್ತೀರಿ. ನಿಮ್ಮ ಮೇಲೆ ಒಂದು ಜವಾಬ್ದಾರಿ ಇರೋದ್ರಿಂದ ಅದನ್ನೆಲ್ಲವನ್ನು ನಿಭಾಯಿಸ್ಕೊಂಡು ಹೋಗುವಂತಹ ಕಾರಣಕ್ಕಾಗಿ ಹೆಚ್ಚಿನ ಖರ್ಚಾಗುತ್ತೆ. ಇನ್ನು ಕೆಲವೊಂದು ಜನರಿಗೆ ಏನಾಗುತ್ತೆ, ಏನೋ ಬೆಲೆ ಬಾಳ್ತಕ್ಕಂಥ ವಸ್ತು, ವೈಭೋಗದ ವಸ್ತುಗಳು, ಅಥವಾ ನಿಮಗಿಂತಲೂ ಅಂದ್ರೆ ನಿಮಗ್ ಬರುವಂತ ಆದಾಯಕ್ಕಿಂತಲೂ ಅತಿಯಾಗಿರ್ತಕ್ಕಂಥ ಸಾಲ ಸಂದ ಮಾಡಿಕೊಂಡು ಏನೋ ಒಂದು ವಸ್ತುಗಳನ್ನ ತೆಗೆದುಕೊಂಡು, ಆಸ್ತಿನೋ ಮನೆನೋ ಕಾರೋ ಬಂಗ್ಲೆನೋ ಏನೋ ಮಾಡಿಕೊಂಡು ಸಮಸ್ಯೆಗಳಿಗೆ ಸಿಕ್ಕಾಕೊಳ್ತಕ್ಕಂಥದ್ದು ವರ್ಗ ಒಂದು ಕಡೆ ಆಗಿರ್ತಕ್ಕಂಥದ್ದು. ಮತ್ತೊಂದು ವರ್ಗ ಇರುತ್ತೆ, ಯಾರಿಗೋ ಸಹಾಯ ಮಾಡ್ಲಿಕ್ಕೆ ಹೋಗೋದು, ಯಾರಿಗೋ ಮಧ್ಯಸ್ಥಿಕೆ ವಹಿಸ್ಲಿಕ್ಕೆ ಹೋಗೋದು, ಅಥವಾ ಬೇರೆಯವರು ತಮ್ಮದಲ್ಲದೆ ಇರತಕ್ಕಂತಹ ಸಮಸ್ಯೆಗೆ ಇವರು ಜವಾಬ್ದಾರಿಯನ್ನು ವಹಿಸ್ಕೊಂಡು ಅನವಶ್ಯಕವಾಗಿರ್ತಕ್ಕಂತಹ ದುಡ್ಡಿನ ವಿಚಾರಕ್ಕೆ ನಷ್ಟವನ್ನ ಅನುಭವಿಸ್ತಕ್ಕಂಥದ್ದು. ಈ ರೀತಿ ನಿಮ್ಮ ಜೀವನದಲ್ಲಿ ಅನೇಕ ಎಕ್ಸ್ಪೀರಿಯನ್ಸ್ಗಳು ಆಗಿರುತ್ತವೆ. ಹಾಗಾಗಿ ಇಲ್ಲಿ ನಾವು ಈ ಎಚ್ಚರಿಕೆಯನ್ನ ಪಾಯಿಂಟ್ ಅನ್ನ ಮಾಡ್ತಾ ಇದ್ದೀವಿ. ಇದನ್ನು ನೀವು ಗಮನಿಸಬೇಕಾಗತ್ತೆ. ಅಂದ್ರೆ ಹಣಕಾಸಿನ ವಿಚಾರದಲ್ಲಿ ಖರ್ಚು ವೆಚ್ಚಗಳ ಬಗ್ಗೆ ಆಗಿರ್ಬೋದು, ಬೇರೆಯವರಿಗೆ ಹೆಲ್ಪ್ ಮಾಡುವಂತ ವಿಚಾರದಲ್ಲಿ ಆಗಿರ್ಬೋದು, ಅಥವಾ ನೀವು ನಿಮ್ಮ ಜೀವನದಲ್ಲಿ ವ್ಯಾಪಾರೋದ್ಯಮಕ್ಕೋ ಅಥವಾ ನೀವು ವಿಶೇಷವಾದಂತಹ ವಸ್ತುಗಳ ಖರೀದಿಗೋ ಎಚ್ಚರಿಕೆಯಿಂದ ಹೆಜ್ಜೆಯನ್ನ ಇಡಬೇಕಾಗತ್ತೆ. ಹಣಕಾಸಿನ ವಿಚಾರದಲ್ಲಿ ಕೆಲವೊಂದು ಆಸೆ ಆಕಾಂಕ್ಷೆಗಳು ಸ್ವಲ್ಪ ದಿನದ ಮಟ್ಟಿಗೆ ಹೋಲ್ಡ್ ಮಾಡಿ ಇಟ್ಕೊಂಡಾಗ ಮುಂದೆ ತಾನಾಗಿನೇ ಸಿಗುತ್ತೆ ಅನ್ನುವಂತ ಸತ್ಯ ನಿಮಗೆ ಅರಿವಿರಲಿ ಅನ್ನುವಂಥದ್ದು ಇದೊಂದು ಬಹುದೊಡ್ಡ ಎಚ್ಚರಿಕೆ ಅನ್ನುವಂಥದ್ದನ್ನ ಅರ್ಥ ಮಾಡ್ಕೋಬೇಕು. ದುಡ್ಡು ಬರ್ತಾ ಇದೆ, ಬಟ್ ಆದ್ರೆ ಉಳಿಸ್ಕೊಳಕ್ ಆಗ್ತಾ ಇಲ್ಲ ಅನ್ನುವಂತ ಬೇಸರ ಇರುತ್ತೆ, ನೋವು ಇರುತ್ತೆ. ಹಾಗಾಗಿ ಅದನ್ನ ನೀವು ಒಂದು ವೈಟ್ ಪೇಪರ್ ತಗೊಳ್ಳಿ, ಪೆನ್ ತಗೊಳ್ಳಿ, ಒಂದು ಒಂದು ಲಿಸ್ಟ್ ಅನ್ನ ಬರ್ಕೊಳ್ಳಿ, ನಾನು ಈ ತಿಂಗಳಲ್ಲಿ ಯಾವುದು ಅನವಶ್ಯಕವಾಗಿ ಮಾಡಿದೀನಿ, ಯಾವುದು ಅವಶ್ಯಕತೆ ಇತ್ತು ಅನ್ನುವಂಥದ್ದನ್ನ ಪಾಯಿಂಟ್ ಮಾಡ್ಕೊಳ್ಳಿ. ಯಾವ್ದನ್ನ ಮಾಡಬೇಕು, ಯಾವ್ದನ್ನ ಮಾಡಬಾರ್ದು ಅನ್ನುವಂಥದ್ರ ಬಗ್ಗೆನೂ ಕೂಡ ನೀವು ನೋಟ್ ಅನ್ನ ಮಾಡ್ಕೊಳ್ಳಿ. ಅದನ್ನ ಈಗ ಆಗಿದ್ದ ಆಗೋಗ್ಬಿಟ್ಟಿದೆ, ಅದ್ರ ಬಗ್ಗೆ ಈಗ ಚಿಂತೆ ಮಾಡೇ ಪ್ರಯೋಜನ ಇಲ್ಲ. ಆದ್ರೆ ಅದರಿಂದ ಅನುಭವ ಅಂತೂ ಬಂದಿದೆಯಲ್ಲ, ಆ ಅನುಭವವನ್ನ ನಾವು ಯಾವ ರೀತಿ ನಮ್ಮ ಜೀವನದಲ್ಲಿ ಅಳವಡಿಸ್ಕೊಡ್ತೀವಿ ಅನ್ನುವಂಥದ್ದು ಪ್ರಶ್ನೆ. ಹಾಗಾಗಿ ಆ ಒಂದು ನಷ್ಟ ಅನುಭವಿಸಿರುವಂಥದ್ದು, ತಪ್ಪು ದಾರಿ ತುಳಿದಿರುವಂಥದ್ದು, ಕೆಟ್ಟ ನಿರ್ಧಾರಗಳು ತೆಗೆದುಕೊಂಡಿರ್ತಕ್ಕಂಥದ್ದು, ಅನವಶ್ಯಕ ಖರ್ಚಿಗೆ ಕಡಿವಾಣ ಹಾಕುವಂತಹ ಪ್ರಯತ್ನ, ಆಲ್ ಅಂಡ್ ಸಾಲ್ ನಾನೆಲ್ಲ ವಿಚಾರ, ಚಿಕ್ಕ ವಿಚಾರದಿಂದ ಹಿಡಿದು ದೊಡ್ಡ ವಿಚಾರಗಳವರೆಗೂ ಕೂಡ ಈ ಮಾತಿನಲ್ಲಿ ಅಡಕವಾಗಿದೆ ಅನ್ನುವಂಥದ್ದು ಗಮನಕ್ಕಿರಲಿ. ಇದನ್ನ ನೀವು ಸರಿ ಮಾಡಿಕೊಂಡು ಮುಂದೆ ಹೋದ್ರೆ
ಅದ್ಭುತವಾಗಿರ್ತಕ್ಕಂತ ಯಶಸ್ಸನ್ನ ಕಾಣುವಂಥದ್ದು, ಅದ್ಭುತವಾಗಿರ್ತಕ್ಕಂತ ಜಯವನ್ನ ಪಡ್ಕೊಳ್ಳುವಂತ ಸಾಧ್ಯತೆಗಳು ನಿಮಗಿರ್ತಕ್ಕಂಥದ್ದು ಅನ್ನುವಂಥದ್ದು ಬಹಳ ಸ್ಪಷ್ಟವಾಗಿ ಕಂಡು ಬರ್ತಾ ಇರತಕ್ಕಂಥದ್ದು. ಇನ್ನು ಈ ವಿಡಿಯೋದಲ್ಲಿ ಬಹಳಷ್ಟು ಇಂಟ್ರೆಸ್ಟಿಂಗ್ ಆಗಿರ್ತಕ್ಕಂತ ವಿಚಾರಗಳನ್ನ ನಾನು ತಿಳಿಸುವಂತದ್ದಿದೆ. ಅದಕ್ಕಿಂತ ಮುಂಚೆ ಅದ್ಭುತವಾಗಿರುವಂತ ಒಂದು ವಿಡಿಯೋ ಇದೆ, ನೋಡ್ಕೊಂಡ್ಬನ್ನಿ. ಜಿಬಿ ಪ್ರೆಡಿಕ್ಷನ್ಸ್. ನಿಮಗೆ ನಿಮ್ಮ ಮುಂದಿನ ಭವಿಷ್ಯ ಹೇಗಿದೆ ಅಂತ ತಿಳಿದುಕೊಳ್ಳುವ ಕುತೂಹಲ ಇದೆಯಾ? ಹಾಗೂ ನಿಮ್ಮ ಮಕ್ಕಳ ಮುಂದಿನ ಭವಿಷ್ಯ ಹೇಗಿದೆ ಅನ್ನುವಂತಹ ಕುತೂಹಲ ಕೂಡ ಇದ್ದೇ ಇರುತ್ತೆ ಅಲ್ವಾ? ಹಾಗಾದ್ರೆ ನಿಮಗೆ ನಿಮ್ಮ ಜಾತಕದ ಅವಶ್ಯಕತೆ ಇದೆ. ಹಾಗಿದ್ದರೆ ಇಲ್ಲಿದೆ ನಿಮಗೆ ಸುವರ್ಣಾವಕಾಶ. ಜೆಬಿ ಪ್ರೊಡಿಕ್ಷನ್ಸ್ ಅವರು ನೀಡುತ್ತಿರುವ ಜಾತಕಗಳನ್ನ ಈಗಲೇ ಆರ್ಡರ್ ಮಾಡಿ ವಿದ್ಯಾಭ್ಯಾಸ, ಉದ್ಯೋಗ, ವಿವಾಹ, ಆರೋಗ್ಯ, ಸಂತಾನ, ವ್ಯಾಪಾರ ವ್ಯವಹಾರ, ಇನ್ನು ಜಾತಕದಲ್ಲಿನ ಅನೇಕ ಮಾಹಿತಿಗಳು ನೀವು ಮನೆಯಲ್ಲಿಯೇ ಕುಳಿತುಕೊಂಡು ಸರಳವಾಗಿ ತಿಳಿದುಕೊಳ್ಳಬಹುದು. ಹಾಗೂ ಕೆಲ ಸಮಸ್ಯೆಗಳಿಗೆ ಪರಿಹಾರಗಳು ಕೂಡ ತಿಳಿದುಕೊಳ್ಳಬಹುದು. ವಿಶೇಷವಾಗಿ ಈ ಜಾತಕದಲ್ಲಿ ಗೋಚಾರ ಫಲಗಳು, ನಕ್ಷತ್ರ ಫಲಗಳು, ಪಂಚಾಂಗ ಫಲಗಳು, ದಶಾಫಲಗಳು, ಪರಿಹಾರಗಳು ಕೂಡ ಹಾಗೂ ಜನ್ಮಕುಂಡಲಿಯ ಸಂಪೂರ್ಣ ವಿಶ್ಲೇಷಣೆ ಇದರಲ್ಲಿ ಮಾಡಲಾಗಿದೆ. ಈ ಜಾತಕಗಳು ಎಲ್ಲ ಭಾಷೆಗಳಲ್ಲಿಯೂ ದೊರೆಯುತ್ತವೆ. ನಿಮ್ಮ ಜಾತಕಗಳು ಪಡೆಯುವ ಎರಡು ವಿಧಾನಗಳು ಈ ರೀತಿ ಇದೆ. ಮೊದಲನೆಯ ವಿಧಾನ, ನಿಮ್ಮ ವಾಟ್ಸಪ್ ಸಂಖ್ಯೆಗೆ PDF ಫೈಲ್ನ ಮೂಲಕ ಕಳಿಸಲಾಗುತ್ತದೆ. ನೀವು ಇದನ್ನ ಮೊಬೈಲ್ನಲ್ಲಿಯೇ ಉಪಯೋಗಿಸಬಹುದು. ಇದನ್ನ ಪ್ರಿಂಟ್ ಕೂಡ ಹಾಕಿಸಿಕೊಳ್ಳಬಹುದು. ಇದರ ಬೆಲೆ 1100 ರೂಪಾಯಿ ಇರುವಂತಹ ಈ ಜಾತಕ ಕೇವಲ 499 ರೂಪಾಯಿಗೆ ಸಿಗ್ತಾ ಇದೆ. ಪ್ರತಿಯೊಂದು ಜಾತಕ 60-80 ಪುಟಗಳು ಒಳಗೊಂಡಿರುತ್ತವೆ. ಆರ್ಡರ್ ಮಾಡುವ ವಿಧಾನ 8197533688. ಈ ವಾಟ್ಸಪ್ ಸಂಖ್ಯೆಗೆ ನಿಮ್ಮ ಹೆಸರು, ಜನ್ಮ ದಿನಾಂಕ, ಹುಟ್ಟಿದ ಸಮಯ, ಹುಟ್ಟಿದ ಜಿಲ್ಲೆ, ಈ ಎಲ್ಲ ಮಾಹಿತಿ ವಾಟ್ಸಪ್ ಮಾಡಿ ನಿಮ್ಮ ಭವಿಷ್ಯದ ಕನ್ನಡಿಯನ್ನ ಪಡೆದುಕೊಳ್ಳಿ. ನೋಡಿದ್ರಲ್ಲ ವೀಕ್ಷಕರ, ಇದು ಅಂತಿಂತ ಜಾತಕ ಅಲ್ಲ, ಆರ್ಡಿನರಿ ಜಾತಕ ಅಲ್ಲ. 80-100 ಪುಟದ ಸಂಪೂರ್ಣವಾದ ಜನ್ಮ ಜಾತಕ ಫಲ. ಭಾರತದ ಎಲ್ಲ ಭಾಷೆಗಳಲ್ಲಿಯೂ ಕೂಡ ಈ ಜನ್ಮ ಜಾತಕ ಫಲ ಸಿಗುತ್ತೆ. ನಿಮ್ಮದೇ ಆಗಿರ್ತಕ್ಕಂಥ ಜನ್ಮ ಜಾತಕ ಫಲ ಬಹಳ ಸರಳವಾಗಿ, ಸುಲಭವಾಗಿ ಓದ್ಕೊಳ್ಳಿಕ್ಕೆ, ತಿಳ್ಕೊಳ್ಳಿಕ್ಕೆ ಈಸಿ ಆಗುತ್ತೆ. ಈಗಲೇ ನಂಬಿಕೆ ವಿಶ್ವಾಸ ಇಟ್ಕೊಂಡು ಆರ್ಡರ್ ಮಾಡ್ಕೊಂಡು ತರಿಸ್ಕೊಳ್ಳಿ ಅನ್ನುವಂತ ಮಾತನ್ನ ಹೇಳ್ತಾ ನೋಡಿ. ಇನ್ನು ಈ ತಿಂಗಳಲ್ಲಿ ಸ್ವಲ್ಪ ಈ ವಿದ್ಯಾರ್ಥಿಗಳಿಗೆ ವಿದ್ಯೆಯ ದಿಸೆಯಲ್ಲಿ ಏನಾಗುತ್ತೆ, ಆಸಕ್ತಿಯನ್ನು ವಹಿಸಬೇಕಾಗುತ್ತೆ. ನೀವೇನಾದರೂ ಆಸಕ್ತಿ ವಹಿಸಿ ಕಲಿತಿದ್ದೇ ಆದರೆ ವಿದ್ಯಾರ್ಥಿಗಳಿಗೆ ಬಹಳ ಒಳ್ಳೆ ಫಲಗಳು, ಅದ್ಭುತವಾಗಿರತಕ್ಕಂತಹ ಫಲಗಳು ಸಿಗ್ತಾ ಇರತಕ್ಕಂಥದ್ದು ಬಹಳ ಸ್ಪಷ್ಟವಾಗಿ ಕಂಡು ಬರ್ತಾ ಇರತಕ್ಕಂಥದ್ದು. ಜೊತೆಗೆ ಸಂತಾನದ ಲಾಭ ಇರತಕ್ಕಂಥದ್ದು, ಮಕ್ಕಳ ಬಗ್ಗೆ ಚಿಂತನೆ ಮಾಡ್ತಾ ಇದ್ರೆ ಅವಕಾಶಗಳು ತುಂಬಾ ಚೆನ್ನಾಗಿದೆ. ಸ್ವಲ್ಪ ವಾಹನದಲ್ಲಿ ಎಚ್ಚರಿಕೆ ಇರಲಿ. ಇನ್ನು ದಾಂಪತ್ಯ ಜೀವನದಲ್ಲಿ ಸ್ವಲ್ಪ ಈ ವಧುವರರ ಅನ್ವೇಷಣಾ ಕೇಂದ್ರ ನಡೆಸ್ತಾ ಇರತಕ್ಕಂಥವ್ರು ಆಗಿರ್ಬೋದು, ಅಥವಾ ಈ ಪ್ರೇಮಿಗಳಾಗಿರ್ತಕ್ಕಂಥವ್ರು ಇರ್ಬೋದು, ಅಥವಾ ಪತಿ ಪತ್ನಿಯರ ಮಧ್ಯದಲ್ಲಿರ್ಬೋದು, ಸ್ವಲ್ಪ ಕೆಲವೊಂದು ಚಿಕ್ಕ ಪುಟ್ಟದಾಗಿರ್ತಕ್ಕಂಥ ಗೊಂದಲಗಳು ಇರ್ತವೆ. ಆ ಗೊಂದಲಗಳನ್ನ ಸರಿ ಮಾಡ್ಕೊಂಡು ಹೋಗಿ. ಮಧ್ಯದಲ್ಲಿ ಯಾರೋ ಒಂದು ಅನ್ವೇಷಣೆ ಮಾಡ್ತಾರೆ, ಹಿರಿಯರು ಇರ್ತಾರೆ, ಈ ವಧುವರರ ಬಗ್ಗೆ ತಿಳಿಸ್ಕೊಡ್ತಾರೆ, ಅಥವಾ ಪತಿ ಪತ್ನಿಯರ ಬಗ್ಗೆ ಯಾರೋ ಹಿರಿಯರು ಗೈಡೆನ್ಸ್ ಮಾಡ್ತಾ ಇದ್ದಾರೆ ಅಂತಂದ್ರೆ ಅದ್ರ ಬಗ್ಗೆ ಗಮನ ಹರಿಸಿ ಆ ಕೆಲವೊಂದು ಚಿಕ್ಕ ಪುಟ್ಟ ಸಮಸ್ಯೆಗಳನ್ನ ಸರಿ ಮಾಡಿಕೊಂಡು ಮುಂದೆ ಹೋಗುವಂತ ಪ್ರಯತ್ನವನ್ನ ಮಾಡ್ಕೊಳ್ತಕ್ಕಂಥದ್ದು ಬಹಳ ಒಳ್ಳೆಯದು. ಇನ್ನು ಈ ಒಂದು ತಿಂಗಳಲ್ಲಿ ಹಣ ಅಭಿವೃದ್ಧಿ ಆಗೋದ್ರ ಜೊತೆಗೆ ಕೆಲವೊಂದು ಜನಪ್ರಿಯತೆ ಕೂಡ ಗಳಿಸುವಂತ ಸಾಧ್ಯತೆ ಇದೆ. ಸಿಂಹರಾಶಿಯವರು ಅಂತಂದ್ರೆ ಸಾರ್ವಜನಿಕ ವಲಯದಲ್ಲಿ ಸದಾ ಚಟುವಟಿಕೆಯಿಂದ ಇರತಕ್ಕಂತಹ ವ್ಯಕ್ತಿ, ಯಾವತ್ತಿಗೂ ಲವಲವಿಕೆಯಿಂದ ಇರತಕ್ಕಂತಹ ವ್ಯಕ್ತಿಗಳು, ಅದು ಸ್ತ್ರೀಯರೇ ಇರ್ಬೋದು, ಪುರುಷರೇ ಇರ್ಬೋದು. ಹಾಗಾಗಿ ಸ್ವಲ್ಪ ಹೆಸರು ಕೂಡ ಸಂಪಾದನೆ ಮಾಡೋದು, ಹಣ ಸಂಪಾದನೆ ಮಾಡ್ಲಿಕ್ಕೆ ಒಂದು ಒಳ್ಳೆ ಅವಕಾಶ ಅಂತ ಹೇಳ್ಬೋದು. ಸರ್ಕಾರಿ ನೌಕರರಿದ್ರೆ ಅಥವಾ ಅರೆ ಸರ್ಕಾರಿಯಲ್ಲಿ ಕೆಲಸ ಮಾಡತಕ್ಕಂಥವ್ರು ಏನಾದರೂ ಇದ್ರೆ ಕೆಲಸದಲ್ಲಿ ಅಭಿವೃದ್ಧಿ ಕಾಣತಕ್ಕಂಥದ್ದು, ಹೆಚ್ಚಿನ ಮಟ್ಟಕ್ಕೆ ಹೋಗುವಂತಹ ಸಾಧ್ಯತೆಗಳು ಕೂಡ, ಅವಕಾಶಗಳು ತುಂಬಾ ಚೆನ್ನಾಗಿ ಕಂಡು ಬರ್ತಾ ಇರತಕ್ಕಂಥದ್ದು. ವಕೀಲರಿಗೆ ಸಾಧಾರಣವಾಗಿರತಕ್ಕಂಥ ಫಲ ಇರುತ್ತೆ. ಜೊತೆಗೆ ಈ ಅಧಿಕಾರಿಗಳಿಗೆ ಸ್ವಲ್ಪ ಕೆಲವೊಂದು ವಿವಾದಗಳು ಇರುತ್ತೆ. ಈ ಪೊಲೀಸ್ ಇಲಾಖೆ, ಮಿಲಿಟರಿ ಅಥವಾ ಇನ್ನಿತರ ಅಧಿಕಾರಿಗಳು ಏನಾಗುತ್ತೆ, ಕೆಲವೊಂದು ಸಂದರ್ಭದಲ್ಲಿ ಚೆನ್ನಾಗಿ ಹೋಗ್ತಾ ಇರ್ಬೇಕಾದ್ರೆ ಅದರಲ್ಲಿ ಕೆಡುಕನ್ನ ಹುಡುಕುವಂತ ಜನ ಜಾಸ್ತಿ ಇರೋದ್ರಿಂದ ಸ್ವಲ್ಪ ಎಚ್ಚರಿಕೆಯನ್ನ ನೀವು ಈ ದಿಶೆಯಲ್ಲಿ ಅನುಸರಿಸಿದ್ರೆ ತುಂಬಾ ಉತ್ತಮ. ಜೊತೆಗೆ ಈ ಉದ್ಯೋಗದಲ್ಲಿ ಯಾವುದೇ ತರದ ವ್ಯಾಪಾರ ಮಾಡಿ, ಯಾವುದೇ ತರದ ಉದ್ಯೋಗ ಮಾಡಿ, ಉದ್ಯೋಗದಲ್ಲಿ ತುಂಬಾ ಚೆನ್ನಾಗಿ ಲಾಭ ಗಳಿಸ್ಲಿಕ್ಕೆ ಅವಕಾಶಗಳಿದೆ.
ಕಾಂಪಿಟೇಷನ್ ಅಂತೂ ಸಹಜವಾಗಿ ಎಲ್ಲಾ ಕ್ಷೇತ್ರದಲ್ಲೂ ಇದೆ. ಆ ಕಾಂಪಿಟೇಷನ್ ನ ಸರಿಯಾಗಿ ಬೀಟ್ ಮಾಡದೆ ಆದ್ರೆ ನೀವು ಅಂದುಕೊಂಡಂತ ರೀತಿಯಲ್ಲಿ ಒಂದು ಯಶಸ್ಸನ್ನ ಕಾಣುವಂತಹ ಸಾಧ್ಯತೆಗಳು ಕಂಡು ಬರ್ತಾ ಇರತಕ್ಕಂಥದ್ದು. ಜೊತೆಗೆ ಈ ಸಾರಿಗೆ ಸಂಬಂಧಿತ ವ್ಯಾಪಾರ ವಹಿವಾಟು ಮಾಡತಕ್ಕಂಥವ್ರಿಗೆ ಸ್ವಲ್ಪ ಎಚ್ಚರಿಕೆಯಿಂದ ಇರತಕ್ಕಂಥದ್ದು ಒಳ್ಳೆಯದು. ಬಹಳ ದಿನಗಳಿಂದ ನೀವು ಮಾಡ್ತಾ ಇರತಕ್ಕಂತಹ ವ್ಯಾಪಾರ ಮೂಲತಃ ಬಂದಿರತಕ್ಕಂತಹ ಉದ್ಯೋಗ ಅದನ್ನ ಮರಿಬೇಡಿ. ಅದರಲ್ಲಿ ಏನೋ ಸ್ವಲ್ಪ ಆಚೆ ಈಚೆ ಆಗ್ತಾ ಇದೆ ಅಂತಂದ್ರು ಅದನ್ನ ತಿದ್ದುಕೊಂಡು ಅದನ್ನ ಮಾರ್ಡನ್ ಆಗಿ ಹೇಗೆ ಕನ್ವರ್ಟ್ ಮಾಡ್ಕೋಬೇಕು ಅನ್ನೋಂಥ ಬಗ್ಗೆ ಸ್ವಲ್ಪ ಗಮನ ಹರಿಸ್ಕೊಂಡು ಮುಂದೆ ಹೋದ್ರೆ ಖಂಡಿತವಾಗ್ಲೂ ಒಳ್ಳೆ ಫಲ ಸಿಗುತ್ತೆ. ಇನ್ನು ವೈದ್ಯಕೀಯ ರಂಗದಲ್ಲಿ ಬಹಳಷ್ಟು ವಿಶೇಷವಾಗಿರತಕ್ಕಂಥ ಅವಕಾಶಗಳು ಸಾಧನೆ ಮಾಡತಕ್ಕಂತಹ ಸಾಧ್ಯತೆಗಳು ಕಂಡು ಬರ್ತಾ ಇರತಕ್ಕಂಥದ್ದು. ಜೊತೆಗೆ ಆರೋಗ್ಯದ ದಿಸೆಯಲ್ಲಿ ಬಹಳ ಎಚ್ಚರಿಕೆ ಇರಬೇಕು. ಈ ಉಸಿರಾಟಕ್ಕೆ ಸಂಬಂಧಪಟ್ಟಂತಹ ತೊಂದರೆಗಳು, ಶ್ವಾಸಕೋಶಕ್ಕೆ ಸಂಬಂಧಪಟ್ಟಿರತಕ್ಕಂಥ ತೊಂದರೆಗಳು ಕಂಡು ಬರ್ತಾ ಇರತಕ್ಕಂಥದ್ದು. ಚಿಕ್ಕದಾಗಿರತಕ್ಕಂಥ ಸಂದರ್ಭದಲ್ಲಿಯೇ ಸ್ವಲ್ಪ ಆಸ್ಪತ್ರೆಗೆ ತೋರಿಸಿ ಆರೋಗ್ಯದ ಕಡೆ ಹೆಚ್ಚಿನ ಗಮನವನ್ನ ಹರಿಸತಕ್ಕಂತಹ ಪ್ರಯತ್ನವನ್ನ ಮಾಡ್ಕೊಳ್ಳಿ. ಅಂದ್ರೆ ಒಟ್ಟಾರಿಯಾಗಿ ಈ ತಿಂಗಳಲ್ಲಿ ಏನು ಫಲ ಸಿಗ್ತಾ ಇದೆ ಅಂತಂದ್ರೆ ಬಹಳ ಅದ್ಭುತವಾಗಿರತಕ್ಕಂಥ ಫಲ ಸಿಗ್ತಾ ಇದೆ ಅನ್ನುವಂಥದ್ದಂತೂ ಸ್ಪಷ್ಟ. ಯಾಕಂತಂದ್ರೆ ಕೆಲವೊಂದು ಈ ವಿಡಿಯೋದಲ್ಲಿ ಎಚ್ಚರಿಕೆಗಳಿದೆ, ಆ ಎಚ್ಚರಿಕೆಗಳನ್ನ ನೀವು ಫಾಲೋ ಮಾಡಿದ್ದೆ ಆದ್ರೆ ನೀವು ಅಂದ್ಕೊಂಡಿದ್ಕಿಂತಲೂ ಒಳ್ಳೆ ಫಲ ಸಿಗುತ್ತೆ. ನಮಗೂ ಕೂಡ ಖುಷಿ ಆಯ್ತು. ಪರಿಹಾರವನ್ನ ತಿಳಿಸ್ಬೇಕಲ್ವಾ, ಆ ಪರಿಹಾರ ತಿಳಿಸೋದ್ಕಿಂತ ಮುಂಚೆ ಈ ವಿಡಿಯೋ ನಿಮ್ಗೆ ಉಪಯೋಗ ಆಗಿದೆ ಅಂತ ನಾವು ಭಾವಿಸಿದೀವಿ. ಉಪಯೋಗ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಯಾವುದೇ ಕಾರಣಕ್ಕೂ ಮಿಸ್ ಮಾಡ್ಕೊಳಕ್ ಹೋಗ್ಬೇಡಿ. ವಿಡಿಯೋದ ಕೆಳಗಡೆ ಡಿಸ್ಕ್ರಿಪ್ಷನ್ ಅಲ್ಲಿ ಲಿಂಕ್ ಇದೆ, ಅಲ್ಲೂ ಕೂಡ 12 ರಾಶಿಯವರ ರಾಶಿಫಲದ ಲಿಂಕ್ ಸಿಗುತ್ತೆ. ನೀವು ಬೇಕಾಗಿರತಕ್ಕಂಥ ವಿಡಿಯೋಗಳನ್ನ ನೋಡ್ಕೊಳ್ಳಿ, ಮಾಹಿತಿಯನ್ನ ತಿಳ್ಕೊಳ್ಳಿ ಅನ್ನುವಂಥ ಮಾತನ್ನ ಹೇಳ್ತಾ ವೀಕ್ಷಕರೇ, ಪರಿಹಾರ ಅಂತ ಏನ್ ಮಾಡ್ಕೋಬೇಕು, ಈ ಸಿಂಹರಾಶಿಯವರು ಆಗಸ್ಟ್ ತಿಂಗಳಲ್ಲಿ ಆದಿತ್ಯ ಹೃದಯ ಸ್ತೋತ್ರವನ್ನ ಪಠಣ ಮಾಡತಕ್ಕಂತಹ ಪ್ರಯತ್ನವನ್ನ ಮಾಡ್ಕೊಳ್ಳಿ. ಶ್ರೀರಾಮರಕ್ಷಾ ಸ್ತೋತ್ರವನ್ನ ಪಠಣ ಮಾಡತಕ್ಕಂಥದ್ರಿಂದ ಬಹಳ ಅದ್ಭುತವಾಗಿರತಕ್ಕಂಥ ಫಲ ನಿಮಗೆ ಸಿಗ್ತಾ ಇರತಕ್ಕಂಥದ್ದು. ಜೊತೆಗೆ ಸ್ವಲ್ಪ ತಂದೆ ತಾಯಿ ಗುರು ಹಿರಿಯರಿಗೆ ಸ್ವಲ್ಪ ಸೇವೆಯನ್ನು ಮಾಡತಕ್ಕಂಥದ್ದು, ಗೌರವಿಸತಕ್ಕಂತಹ ಪ್ರಯತ್ನವನ್ನ ಮಾಡ್ಕೊಳ್ಳಿ. ನಿರ್ಗತಿಕರಿಗೆ ನಿಮ್ಮ ಕೈಲಾಗಿರತಕ್ಕಂತಹ ಸಹಾಯವನ್ನ ಮಾಡಿ ಖಂಡಿತವಾಗಿಯೂ ಅದ್ಭುತವಾಗಿರತಕ್ಕಂತಹ ಫಲ ಸಿಗುತ್ತೆ. ಅದ್ಭುತವಾದ ಫಲ ಸಿಗಲಿ. ತಾಯಿ ಅನ್ನಪೂರ್ಣೇಶ್ವರಿ ಸಕಲ ಅಷ್ಟೈಶ್ವರ್ಯಗಳನ್ನ ಕೊಟ್ಟು ಕರುಣಿಸಲಿ ಅಂತ ಪ್ರಾರ್ಥನೆ ಮಾಡ್ಕೊಳ್ತಾ ಸರ್ವೇ ಜನ ಸುಖಿನೋ ಭವಂತು.